ಮುಂದಿನ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡ ಹೈದರಾಬಾದ್ ತಲುಪಿದೆ ತಕ್ಷಣವೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೂರು ದೊಡ್ಡ ಸಿಹಿಯಾದ ಸುದ್ದಿ ಸಿಕ್ಕಿದೆ ಏನು ಆ ಸುದ್ದಿ ನಿಮಗೆ ಗೊತ್ತಾ ಆರ್ ಸಿ ಬಿ ತಂಡದ ಎಲ್ಲ ಅಪ್ಡೇಟ್ಗಾಗಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರ ಅಂದರೆ ಫಾಲೋ ಮಾಡ್ತಾ ಬನ್ನಿ ಆರ್ ಸಿ ಬಿ ತಂಡ ಮುಂದಿನ ಮ್ಯಾಚು ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಂಡ್ಬಿಡಿ ಕೆ ಕೆ ಆರ್ ತಂಡದ ವಿರುದ್ಧ ಕ್ಲೋಸ್ ಆಗಿ ಬಂದು ಕೇವಲ ಒಂದು ರನ್ನಿಂದ ನಾವು ಸೋತೋಗಿದ್ದೀವಿ ಆದರೆ ನಮಗೆ ಮುಂದಿನ ಮ್ಯಾಚು ಒಂದು ದೊಡ್ಡ ಅವಕಾಶವಿದೆ ಗೆಲ್ಲೋದಕ್ಕೆ ಎಸ್ ಆರ್ ಎಚ್ ತಂಡದವರು ಹೇಳಿದ್ದಾರೆ ನಾವು ಮುನ್ನೂರು ರನ್ನ ಹೊಡಿತೀವಿ ಆರ್ ಸಿ ಬಿ ತಂಡದ ವಿರುದ್ಧ ಅಂತ ನಾವೇನು ಕಳೆ ಪೋಯಿ ತಿಂತಿರ್ತೀವ ಅವರು ಮುನ್ನೂರು ಹೊಡೆದ್ರೆ ನಾವು ಮುನ್ನೂರ ಹತ್ತನ ಹೊಡಿತೀವಿ ಕೆ ಕೆ ಆರ್ ತಂಡದ ವಿರುದ್ಧ ಆರ್ ಸಿ ಬಿ ತಂಡ ಸೋತಿದ್ದು ಯಾಕೆ ಅಂತ ನಿಮಗೆ ಗೊತ್ತೇ ಇದೆ ಅಂಪೈರ್ಗಳ ಮೋಸದಿಂದ ಆರ್ ಸಿ ಬಿ ತಂಡ ಸೋತೋಗಿದೆ ಆರ್ ಸಿ ಬಿ ತಂಡ ಮೋಸನ ಮಾಡಿಸ್ಕೊಂಡು ಹನ್ನೆರಡು ಲಕ್ಷ ದಂಡ ಹಾಕ್ಸ್ಕೊಂಡ್ರು ಡ್ಯೂ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ವಿದ್ನ ಫೈನ್ ಹಾಕೊಂಡ್ರು ಆದರೆ ನಮ್ಮ ತಂಡ ಬಲಿಷ್ಠ ತಂಡನೇ ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಗುಡ್ ನ್ಯೂಸ್ ಏನು ನಿಮಗೆ ಗೊತ್ತಾ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿ ಆಗಿದ್ದಾರೆ ಸೂಪರ್ ಆದಂತಹ ಆಲ್ ರೌಂಡರ್ ಟಾಮ್ ಕರನ್ ಸ್ಯಾಮ್ ಕರನ್ ಅವರ ಅಣ್ಣ ಅಣ್ಣ ಅಂದಮೇಲೆ ಬೇಜನ್ ಸ್ಕಿಲ್ಸ್ ನ ಕಲ್ತಿರ್ತಾರೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಕೂಡ ಮಾಡ್ತಾರೆ ಇದು ಒಂದು ಗುಡ್ ನ್ಯೂಸ್ ಪ್ಲೇಯಿಂಗ್ ಲೆವೆನ್ ಗೆ ಬರ್ತಿರೋದು ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಳಿದ್ದಾರೆ ನಾನು ಆರ್ ತಂಡದ ಪ್ಲೇಯಿಂಗ್ ಲೆವೆನ್ ಗೆ ಎಂಟ್ರಿ ಕೊಡೋದಕ್ಕೆ ಬರ್ತಾ ಇದ್ದೀನಿ ಅಂತ ನನಗೆ ಎರಡು ಮ್ಯಾಚ್ ರೆಸ್ಟ್ ಸಾಕು ನಾನು ನೋಡ್ಕೊಂಡಿದ್ದೀನಿ ಎಸ್ ಆರ್ ಎಚ್ ವಿರುದ್ಧ ಬಂದು ಒಡೆದೇ ಹೊಡಿತೀನಿ ಎಸ್ ಆರ್ ಎಚ್ ತಂಡ ನಮ್ಮ ವಿರುದ್ಧ ಟೂ ಏಯ್ಟಿ ಸೆವೆನ್ ರನ್ಸ್ನ ಹೊಡೆದವ್ರೆ ಆದರೆ ನಾನೇ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟು ಆ ಒಂದು ದಾಖಲೆನ ಉಡಿಸ್ ಮಾಡ್ತೀನಿ ಅಂತ ಮ್ಯಾಕ್ಸ್ವೆಲ್ ಅವರು ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಇದು ಗುಡ್ ನ್ಯೂಸ್ ಮತ್ತೊಂದು ಗುಡ್ ನ್ಯೂಸ್ ಏನು ಗೊತ್ತಾ ರಜತ್ ಪಟ್ಟಿದರ್ ಹಾಗೂ ವಿಲ್ ಜಾಕ್ಸ್ ಅವರು ಫಾರ್ಮ್ ಗೆ ಬಂದಿದ್ದಾರೆ ಇದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಇವರಿಬ್ರು ಕೂಡ ಆರ್ ಸಿ ಬಿ ತಂಡಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತರು ಆ ಒಂದು ಮ್ಯಾಚ್ ಅಲ್ಲಿ ಎಸ್ ಆರ್ ಎಚ್ ತಂಡ ಒಂದು ಬೆಂಕಿಯಾದಂತಹ ತಂಡ ಇದೇ ತರ ಎಸ್ ಆರ್ ಎಚ್ ತಂಡ ಆಡ್ತಾ ನಮಗೆ ಕಷ್ಟ ಆಗುತ್ತೆ ಕೆ ಕೆ ಎಲ್ ವಿರುದ್ಧ ನಾವು ಏನು ಗೇಮ್ ಪ್ಲಾನ್ ಇಟ್ಕೊಂಡು ಹೋದ್ರು ಅದೇ ತರ ಗೇಮ್ ಪ್ಲಾನ್ ಇಟ್ಕೊಳ್ಬೇಕಾಗುತ್ತೆ ಲಾಸ್ಟ್ ಟೂ ಮ್ಯಾಚಸ್ಸು ನಾವು ಮಾಡಿದ್ದು ಚೇಸಿಂಗು ಆದರೆ ನಮ್ಮ ಆರ್ ಸಿ ಬಿ ತಂಡ ಚಿಂದಿಯಾದಂಥ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆರು ಮ್ಯಾಚ್ ಬಾಕಿ ಇದೆ ಆರಕ್ಕೆ ಆರು ಗೆದ್ದರೆ ಬರೆದಿಟ್ಕೊಳ್ಳಿ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಆದಂಥ ಕೊಡೋದರಲ್ಲಿ ಕೊಡೋದ್ರಲ್ಲಿ ಮಾತೇ ಇಲ್ಲ ಡೌಟೇ ಇಲ್ಲ ಆರ್ ಸಿ ಬಿ ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ರಮುಖ ಪಂದ್ಯದ ಬಗ್ಗೆ ನಾವು ಮಾತಾಡಲೇಬೇಕು ಪ್ರಮುಖ ಪಂದ್ಯ ಯಾವುದಪ್ಪ ಅಂದರೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಅವ್ರು ಹೇಳಿದ್ದಾರೆ ನಾವು ಮುನ್ನೂರು ರನ್ ನೋಡಿತೀವಿ ಅಂತ ನಾವು ಕೂಡ ಉತ್ತರ ಹೊಡೆದೇ ಹೊಡಿತೀವಿ ನಮ್ಮ ಬ್ಯಾಟಿಂಗ್ ನೆನಪು ಕೂಡ ಎಸ್ ಆರ್ ಎಚ್ಗಿಂತ ಕಡಿಮೆ ಇಲ್ಲ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ನಮ್ಮ ತಂಡದ ಬೌಲಿಂಗು ಆಗಿದೆ ಎಸ್ ಆರ್ ಎಚ್ ಅಲ್ಲಿ ಪ್ಯಾಟ್ ಕಮಿನ್ಸು ನಟರಾಜನು ಸೂಪರಾಗಿ ಬೌಲಿಂಗ್ ಮಾಡ್ತಾಯಿದ್ರೆ ಅವ್ರದ್ದು ತುಂಬಾ ಲೂಪ್ಸ್ಗಳು ಇದೆ ಆದರೆ ಆರ್ ಸಿ ಬಿ ತಂಡದಷ್ಟು ಲೂಪ್ಸ್ ಒಪ್ಗಳು ಇಲ್ಲ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಫಾಲೋ ಮಾಡಿಲ್ಲ ಅಂದರೆ ಈ ಕಡೆ ಫಾಲೋ ಮಾಡ್ತಾ ಬನ್ನಿ